ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ವೀಡಿಯೋನ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ಆರೇಳೆ ದಾರ ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ಕ್ರೋಶಾನ ಯೂಸ್ ಮಾಡ್ತೀನಿ ಈ ರೀತಿಯಾದ ಬೀಡ್ಸನ್ನು ಬಳಸ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರತ್ತೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೋಡಿ ಕ್ರೋಶಾನ ಈ ರೀತಿಯಾಗಿ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಒಳಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತಾ ಹೀಗೆ ಲಾಕ್ ಮಾಡಿದಾದ್ಮೇಲೆ ನಾನು ಟೂ ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಇದ್ರ ಪಕ್ಕೇನೆ ಕ್ರೋಶನ ಸೇರಿಸಿ ಈ ಟೂ ಚೈನ್ಸ್ ಎಷ್ಟು ಯುದ್ಧ ಇದೆಯೋ ಅಷ್ಟುದ್ದಕ್ಕೆ ನಾನು ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೆ ಒಂದಾಯ್ತು ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಇದ್ರ ಪಕ್ಕೇನೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಫಸ್ಟ್ ಟೂ ಲೂಪ್ಸ್ ಮತ್ತೆ ಲೂಪ್ಸ್ ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ ಇದೇ ರೀತಿ ನಾನು ನಾಲ್ಕು ಕಂಬನ ಮಾಡ್ಕೊಳ್ತೀನಿ ಈ ಟೂ ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಫುಲ್ಲನ್ನು ಸ್ಕಿಪ್ ಮಾಡ್ದು ನೋಡಿ ಬರೀ ಟೂ ಸ್ಟೆಪ್ಸಲ್ಲಿ ಈ ಡಿಸೈನ್ ಬರುತ್ತೆ ಡಿಫ್ರೆಂಟ್ ಆಗು ಇರುತ್ತೆ ನೋಡಿ ನಾಲ್ಕನೇ ಕಂಬನ ಮಾಡಿಕೊಳ್ತಾ ಇದ್ದೀನಿ ಈಗ ಟೋಟಲಿ ಈ ಟೂ ಚೈನ್ಸನ್ನು ಸೇರಿಕೊಂಡು ನಾನು ಐದು ಕಂಬನ ಮಾಡ್ಕೊಂಡಿನಿ ಮತ್ತೆ ಈಗ ಥ್ರೆಡ್ನ ಹೊರ್ಗಡೆ ಎಳೆದು ಒಂದು ಬೀಡನ್ನು ಥ್ರೆಡ್ಗೆ ಆ್ಯಡ್ ಇದ್ದೀನಿ ಥ್ರೆಡ್ಗೆ ಆ್ಯಡ್ ಮಾಡಿ ಥ್ರೆಡ್ಡನ್ನು ಸಾರಿ ಥ್ರೆಡ್ಗೆ ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡಿದ್ದಾದಮೇಲೆ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ ಬೀಡ್ ಎಷ್ಟು ಬರುತ್ತೋ ಅಷ್ಟು ಗ್ಯಾಪ್ಗೆ ಬಿಟ್ಟು ನಾನು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ ಬೀಡ್ ಎಷ್ಟು ಗ್ಯಾಪ್ ಬರುತ್ತೋ ಅಷ್ಟು ಬಿಟ್ಟು ಅಲ್ಲಿಂದ ಹೊರ್ಗಡೆ ಎಳೆದು ಫಸ್ಟು ಟೂ ಲುಪ್ಸು ಮತ್ತು ಟೂ ಲುಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ ಇದೇ ರೀತಿ ನಾನು ಐದು ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಕ್ರೋಶ ಮೇಲಿಂದ ಥ್ರೆಡ್ ಅನ್ನು ತಗೊಂಡು ಇದ್ರ ಪಕ್ಕೇ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನು ಹೊರ್ಗಡೆ ಎಳೆದು ಫಸ್ಟ್ ಟೂಲುಪ್ಸು ಮತ್ತೆ ಟೂಲುಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ ಇದೇ ರೀತಿ ನಾನು ಐದು ಕಂಬನ ಮಾಡ್ಕೊಳ್ತೀನಿ ಕಂಬಗಳೆಲ್ಲ ಯೂನಿಫಾರಮ್ಗೆ ಒಂದೇ ಹೈಟ್ಗೆ ಬರೋ ಥರ ಮಾಡಿಕೊಂಡ್ರೆ ಈ ಡಿಸೈನು ತುಂಬ ಚೆನ್ನಾಗಿ ಕಾಣತ್ತೆ ಐದನೇದು ಹೀಗೆ ಐದು ಕಂಬನ ಮೇಲೆ ಮತ್ತೆ ಥ್ರೆಡ್ಡನ್ನು ಹೊರ್ಗಡೆ ಎಳೆದು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬೀಡನ್ನು ಆ್ಯಡ್ ಮಾಡಿ ಲಾಕ್ ಮಾಡಿದಾದ ಮೇಲೆ ಮತ್ತೆ ಸೇಮ್ ಈ ಬೀಡಷ್ಟು ಗ್ಯಾಪ್ ಬಿಟ್ಟು ಕ್ರೋಶಾ ಮೇಲಿಂದ ಥ್ರೆಡ್ಡನ್ನು ತಗೊಂಡು ಫೈ ಕಂಬಗಳನ್ನ ಹಾಕ್ಕೊಳ್ತಾ ಪೂರ್ತಿ ಡಿಸೈನ್ ನಾವು ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ಅಲ್ಲಿ ಫೋರ್ ಕ ಐದು ಕಂಬನ ಹಾಕೊಂಡು ಇಲ್ಲೇ ಟೂ ಚೈನ್ಸ್ ಹಾಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ ಬನ್ನಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ನೋಡಿ ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಬೇರೆ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ ಇಲ್ಲಿ ಏನು ನಾನು ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡ್ಕೊಂಡಿದೀನೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಸೆಕೆಂಡ್ ಕಂಬದ ಮೇಲೆ ಸಹ ನಾನು ಲಾಕನ್ನು ಅನ್ನ ಮಾಡಿಕೊಳ್ತಾ ಇದ್ದೀನಿ ನೀವು ಇಲ್ಲಿ ಹಾಫ್ ಡಬಲ್ ಕ್ರೋಶನ್ನು ಸಹ ಮಾಡ್ಕೋಬಹುದು ಅಂದ್ರೆ ಈ ರೀತಿಯಾಗಿ ಸಿಂಗಲ್ ಕ್ರೋ ಅನ್ನ ಸಹ ಮಾಡಿಕೊಂಡ್ರೆ ಈ ಡಿಸೈನ್ ವರ್ಕ್ ಆಗತ್ತೆ ಮತ್ತೆ ಹೀಗೆ ಎರಡು ಸರಿ ಲಾಕ್ ಮಾಡಿದಾದ್ಮೇಲೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ನಾನು ಒಂದು ಬೀಡನ್ನ ಆಡ್ ಮಾಡಿಕೊಳ್ತಾ ಇದೀನಿ ಹೀಗೆ ಒಂದು ಬೀಡನ್ನ ಆಡ್ ಮಾಡಿದಾದ್ಮೇಲೆ ಥರ್ಡ್ ಕಂಬನ ಸ್ಕಿಪ್ ಮಾಡಿ ಫೋರ್ತ್ ಕಂಬದ ಮೇಲೆ ಗ್ಯಾಪ್ ಏನ್ ಕಾಣ್ತಿದೆ ಅಲ್ಲಿಗೆ ಲಾಕ್ ಮಾಡಿಕೊಳ್ತಾ ಇದ್ದೀನಿ ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಪಕ್ಕದ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಫಸ್ಟ್ ಎರಡು ಕಂಬದ ಮೇಲೆ ಲಾಕ್ ಮಾಡಿ ಮಿ ಮಿಡಿಲಲ್ಲಿ ಬೀಡ್ ಆ್ಯಡ್ ಮಾಡಿ ನೆಕ್ಸ್ಟ್ ಎರಡು ಕಂಬಗೆ ನಾನು ಲಾಕನ್ನು ಮಾಡ್ಕೊಂಡಿದೀನಿ ಮಾಡ್ಕೊಂಡಿದ್ದಾದ್ಮೇಲೆ ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಇಲ್ಲಿ ಏನು ಈ ಬೀಡ್ ಹಿಂದೆ ಥ್ರೆಡ್ ಕಾಣ್ತಿದೆ ನೋಡಿ ಅಲ್ಲಿಗೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರ್ಗಡೆ ಎಳ್ಕೊಂಡು ಈ ಮೂರು ಲೂಪ್ ಏನ್ ಬಂದಿದೆ ನೋಡಿ ಒಂದು ಮಾಡ್ಕೊಂಡು ಈ ರೀತಿಯಾಗಿ ನಾನೊಂದು ಕಂಬನ ಮಾಡ್ಕೊಳ್ತಾ ಇದ್ ಹಾಫ್ ಡಬಲ್ ಕ್ರೋಶೆ ಮತ್ತೆ ಕ್ರೋಶ ಆಮೇಲಿಂದ ಥ್ರೆಡ್ ಅನ್ನ ತಗೊಂಡು ಈ ಬೀಟ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ ಇಂದ ಹೊರ್ಗಡೆ ಎಳೆದು ಈ ಮೂರನ್ನ ಒಂದು ಮಾಡಿಕೊಂಡು ಒಂದು ಹಾಫ್ ಡಬಲ್ ಕ್ರೋಶನ ಮಾಡಿಕೊಳ್ತಾ ಇದ್ವಿ ಇದೇ ರೀತಿ ನಾವು ಮೂರು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಇಲ್ಲಾಂದ್ರೆ ಪೂರ್ತಿನೂ ನೀವು ಹಾಫ್ ಡಬಲ್ ಕ್ರೋಶೆಟ್ಸ್ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ಳಿ ಯಾವುದೇ ರೀತಿ ಬೀಡನ್ನು ಇಲ್ಲಿಗೆ ಆ್ಯಡ್ ಮಾಡಬೇಡಿ ಇದೊಂಥರ ಡಿಫ್ರೆಂಟಾಗೇ ಬರುತ್ತೆ ಡಿಸೈನು ನೋಡಿ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ ಬೀಡ್ ಬ್ಯಾಕ್ ಸೈಡ್ ಇರೋ ಥ್ರೆಡ್ ಇಂದ ಹೊರ್ಗಡೆ ಮೂರನ್ನ ಒಂದು ಮಾಡಿಕೊಂಡ್ರೆ ಇದೇ ಹಾಫ್ ಡಬಲ್ ಕ್ರೋಶೆ ಆಗತ್ತೆ ಟೋಟಲಿ ಈಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಏಟ್ ಹಾಫ್ ಡಬಲ್ ಕ್ರೋಶಸ್ನ ಮಾಡಿಕೊಂಡು ಇಲ್ಲಿ ಫಸ್ಟ್ ಕಂಬದ ಮೇಲೆ ನೆಕ್ಸ್ಟ್ ಫಸ್ಟ್ ಕಂಬದ ಮೇಲೆ ಗ್ಯಾಪ್ ಏನಿದೆ ಅಲ್ಲಿಗೆ ಇದನ್ನು ನೀಟಾಗಿ ಸಿಂಗರ್ ಕ್ರೋಶೆಯಿಂದ ಲಾಕ್ ಮಾಡಿಕೊಳ್ತಾ ಲಾಕ್ ಲಾಕ್ ಮಾಡಿದಾದ್ಮೇಲೆ ಮತ್ತೆ ನೆಕ್ಸ್ಟ್ ಸಿಂಗರ್ ಕ್ರೋಶೆ ಮೇಲೆ ಲಾಕ್ ಮಾಡಿಕೊಳ್ತಾ ಲಾಕ್ ಮಾಡಿದ್ದಾದ ಮೇಲೆ ನಾನು ಥ್ರೆಡನ್ನು ಹೊರ್ಗಡೆ ಎಳೆದು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾದ ಒಂದು ಬೀಡನ್ನು ನಾನು ಆ್ಯಡ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ತರ್ಡ್ ಕಂಬನ ಸ್ಕಿಪ್ ಮಾಡಿ ಈ ಫೋರ್ತ್ ಕಂಬ ಏನಿದೆ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ಕಂಬದ ಮೇಲೆ ಟೋಟಲಿ ಎರಡು ಲಾಕು ಒಂದು ಬೀಡು ಎರಡು ಲಾಕು ಈ ರೀತಿಯಾಗಿ ಬರುತ್ತೆ ಡಿಸೈನ್ ನೀವು ಒಂದು ಕಡೆ ಈ ರೀತಿಯಾಗಿ ಬೀಡ್ ಬ್ಯಾಕ್ ಸೈಡ್ ಇರೋದಕ್ಕೆ ಪೂರ್ತಿ ಈ ರೀತಿಯಾಗಿ ಮಾಡಿಕೊಳ್ಳಿ ಇಲ್ಲ ಅಂದರೆ ನೀವು ನೆಕ್ಸ್ಟ್ ಕುಚ್ಚು ಬೇಕಂದ್ರೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಅನ್ನ ಹಾಕೊಂಡು ಈ ಬೀಡ್ ಹಿಂಗೆ ಬರೋ ತರ ಮಾಡಿಕೊಂಡು ಫೈವ್ ಚೈನ್ಸ್ ಬೇಕಾಗತ್ತೆ ಫೈವ್ ಚೈನ್ಸ್ ಹಾಕೊಂಡು ಬೀಡ್ ಸುತ್ತ ಹೀಗೆ ಬರೋ ತರ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಕಂಬದ ಮೇಲೆ ಗ್ಯಾಪ್ ಏನಿದೆ ನೋಡಿ ಅಲ್ಲಿಗೆ ಲಾಕ್ ಮಾಡಿಕೊಳ್ತಾನೆ ಲಾಕ್ ಮಾಡಿ ಸೇಮ್ ಪ್ರೊಸೀಜರ್ ತ್ರೇಮ್ ರಿಪೀಟ್ ಆಗುತ್ತೆ ಇಲ್ಲಿ ಏನು ನೀವು ಸಿಕ್ಸ್ ಕಂಬ ಹಾಕೊಂಡು ಇಲ್ಲಿ ಇಲ್ಲಿಗೆ ನೀವು ಕುಚ್ಚನ್ನು ಕಟ್ಕೊಳ್ಳಿ ಮತ್ತು ಎರಡು ಲಾಕು ಮತ್ತೆ ಒಂದು ಬೀಡನ ಆ್ಯಡ್ ಮಾಡ್ತಿದ್ದೀನಿ ಇದು ನನ್ನದೇ ಓನ್ ಡಿಸೈನು ಫ್ರೇಮ್ ಮಾಡ್ತಿದ್ದೀನಿ ಹಾಗೆ ಡೈರೆಕ್ಟಾಗಿ ನೀವು ಕೂಡ ಟ್ರೈ ಮಾಡಿ ಒಂದು ಡಿಫ್ರೆಂಟ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ತರ್ಡ್ ಒನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಏನಿದೆ ಅಲ್ಲಿಗೆ ನಾವು ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು ಲಾಕರ್ ಸಿಂಗಲ್ ಕ್ರೋಶೆ ಎರಡು ಒಂದೇ ಎರಡು ಸಿಂಗಲ್ ಕ್ರೋಶೆ ಒಂದು ಬೀಡು ಎರಡು ಸಿಂಗಲ್ ಕ್ರೋಶೆ ಮದ್ದಲ್ಲಿರೋ ಕಂಬನ ಸ್ಕಿಪ್ ಮಾಡಬೇಕು ನೆಕ್ಸ್ಟ್ ಏನಂದ್ರೆ ನೆಕ್ಸ್ಟ್ ಬೀಡ್ ಮೇಲೆ ನಾವು ಒಂದು ಆರ್ಚನ ಮಾಡ್ಕೊಳ್ಳೋಣ ಇದು ಹಾಫ್ ಡಬಲ್ ಕ್ರೋಶೆ ಆರ್ಚಸ್ನ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶಸ್ ಎಂಟು ಹಾಫ್ ಡಬಲ್ ಕ್ರೋಶಸ್ ಹಾಕೊಂಡು ನಾವು ಇದನ್ನ ಫಿಲ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಬರುತ್ತೆ ಡಿಸೈನು ನಿಮಗೆ ಕುಚ್ಚು ಹಾಕೋದು ಇಷ್ಟ ಇಲ್ಲ ಅಂದರೆ ಎಲ್ಲ ಬೀಡ್ಸ್ ಮೇಲೇನು ಹಾಫ್ ಡಬಲ್ ಕ್ರೋಶೆ ಆರು ಜನ ಹಾಕೊಳ್ತಾ ರಿಪೀಟ್ ಮಾಡ್ಕೊಳ್ಳಿ ಇಲ್ಲಿ ಏನಿದೆ ಇಲ್ಲಿ ನಾವು ಎರಡು ಸಿಂಗಲ್ ಕ್ರೋಶೆ ಒಂದು ಬೀಡ್ ಎರಡು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಸ್ಟಲ್ಲಿ ಎಂಡ್ ಮಾಡ್ಕೋಬೇಕು ನಿಮ್ಗೆ ಡಿಸೈನ್ ಅರ್ಥ ಆಗಿದೆ ಅನ್ಕೊಳ್ತೀನಿ ನಾನು ಏನಿದೆ ಥ್ರೆಡ್ ಆಗೋಗಿದೆ ಅದಕ್ಕೋಸ್ಕರ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ಒಂದು ಬೀಡ್ ಮೇಲೆ ಈಗ ಹಾಫ್ ಡಬಲ್ ಕ್ರೋಶೆ ಆರ್ಚಿ ಇನ್ನೊಂದ್ ಕಡೆ ಚೈನ್ಸ್ ಬೇಡ ಅನಿಸಿದ್ರೆ ಇದೇ ರೀತಿ ಹಾಕೊಳ್ತಾ ನಾವು ಕಂಟಿನ್ಯೂ ಮಾಡ್ಕೋಬೇಕು ನಿಮ್ಗೆ ಪ್ರೊಸೀಜರ್ ಅರ್ಥ ಮಾಡಿಸಿದೀನಿ ನಿಮ್ ಸೀರೆಗೆ ಟ್ರೈ ಮಾಡಬೇಕಂದ್ರೆ ನಾನು ಯಾವ ರೀತಿ ಹೇಳದ್ನೋ ಅದೇ ರೀತಿ ಫಾಲೋ ಮಾಡ್ಕೊಂಡು ನಿಮ್ ಸೀರೆಗೆ ಡಿಸೈನ್ ಆರಾಮಾಗಿ ಹಾಕೋಬಹುದು ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಮರಿದೇ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವೆನ್ ಎಸ್ಟೇ ಬೈ ಬಾಯ್